ನಗರ ಸೂರತ್ಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಇನ್ಸಿಡೆಂಟ್ ಬಗ್ಗೆ ವಾಟ್ಸಪ್ಪಲ್ಲಿ ಮತ್ತು ಬೇರೆ ಬೇರೆ ಸೋಷಿಯಲ್ ಮೀಡಿಯಾಗಳಲ್ಲಿ ನವಾಜ್ ಅಲಿಯಾಸ್ ಪಿಂಕಿ ನವಾಜ್ ಅನ್ನೋಂಥವನು ಅವನ ಇನ್ನೊಬ್ಬ ಸ್ನೇಹಿತನ ಜೊತೆ ಮಾತನಾಡಿರುವಂಥದ್ದು ಪ್ಲಸ್ ವಾಯ್ಸ್ ಕಮ್ಯುನಿಕೇಷನ್ ಆಗಿರುವಂಥದ್ದು ವೈರಲ್ ಆಗಿತ್ತು. ಅದರ ಹಿನ್ನೆಲೆ ಏನಿದೆ ಅಂತ ನಾವು ತಿಳ್ಕೊಂಡು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಲೋಕಂಡ್ ವಾಲಾ ಅಂತ ಒಂದು ವಾಟ್ಸಪ್ ಗ್ರೂಪ್ ಮಾಡಿಕೊಂಡು ಅದರಲ್ಲಿ ಪಿಂಕಿ ನವಾಜ್ ಮತ್ತು ಅವನ ಸ್ನೇಹಿತರು ಒಂದು ಕಾಮನ್ ಇಂಟೆನ್ಷನ್ಸ್ ಇಟ್ಕೊಂಡು 2017ರಲ್ಲಿ ನಡೆದಂಥ ಒಂದು ಕೊಲೆ ಪ್ರಕರಣದ ಸಂಬಂಧ ಇತ್ತೀಚೆಗೆ ಅಲ್ಲಿ ಸೂರತ್ಕಲ್ಲಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇನಾಗ್ರೇಷನ್ ಆ ಮೃತ ವ್ಯಕ್ತಿಯ ಹೆಸರಲ್ಲಿ ಆಗಿರುತ್ತೆ. ಸೊ ಇದಕ್ಕೇನಾದರೂ ನಾವು ರಿಟಾಲಿಯೇಟ್ ಮಾಡಬೇಕು ಅಂತಂದು ಅದ್ರ ಬಗ್ಗೆ ಚರ್ಚೆ ಮಾಡುವಂಥ ವಿಷಯ ಆಗಿದೆ. ನಾವು ಕಾನೂನು ತಜ್ಞರ ಅಭಿಪ್ರಾಯ ಪಡೆದುಬಿಟ್ಟು ಒಂದು ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದೀವಿ. ಆ ಪ್ರಕರಣದಲ್ಲಿ ಆ ಲೋಕಂಡ್ವಾಲಾ ಅನ್ನುವಂಥ ಒಂದು ಗ್ರೂಪ್ ಏನಿತ್ತು ಆ ಗ್ರೂಪ್ನ ಒಟ್ಟು 5 ಜನ ಆರೋಪಿಗಳನ್ನು ನಾವು ಅರೆಸ್ಟ್ ಮಾಡಿದ್ದೀವಿ. ಆ 5 ಜನ ಆರೋಪಿಗಳು ಮಂಗಳೂರು ನಗರದ ಜೋಕಟ್ಟೆ, ಕಾಟಿಪಳ್ಳ, ಚೊಕ್ಕಬೆಟ್ಟು ಈ ಏರಿಯಾದವರಿದ್ದಾರೆ. ಒಟ್ಟು 5 ಜನರನ್ನ ಈಗ ನಾವು ಅರೆಸ್ಟ್ ಮಾಡಿದ್ದೀವಿ ಮತ್ತು ಉಳಿದ ಆರೋಪಿಗಳನ್ನು ಕೂಡ ನಾವು ಪತ್ತೆ ಮಾಡೋದಕ್ಕೆ ನಮ್ಮ ತಂಡಗಳು ಪ್ರಯತ್ನ ಮಾಡ್ತಾಯಿದೆ. ಮತ್ತು ಈ ಪ್ರಕರಣದ ಪ್ರಮುಖ ಆರೋಪಿ ಏನಿದ್ದಾನೆ, ಇವನು ಮೊಹಮ್ಮದ್ ನವಾಜ್ ಅಲಿಯಾಸ್ ಪಿಂಕಿ ನವಾಜ್ ಅನ್ನೋಂಥವನು. ಇವನು ದೀಪಕ್ ರಾವ್ ಅನ್ನೋಂಥ ಒಬ್ಬ ವ್ಯಕ್ತಿದು ಕೊಲೆ ಆಗಿರುತ್ತೆ 4 ವರ್ಷಗಳ ಹಿಂದೆ. ಆ ಪ್ರಕರಣದ ಪ್ರಮುಖ ಆರೋಪಿಯಾಗಿರ್ತಾನೆ ಮತ್ತು ಆ ಪ್ರಕರಣದಲ್ಲಿ ಬೇಲ್ ತೊಗೊಂಡು ಬಂದಿರ್ತಾನೆ. ಮತ್ತು ಈ ಹಿಂದೆ ಸುಮಾರು 7ರಿಂದ 8 ತಿಂಗಳ ಹಿಂದೆ ಈ ಪಿಂಕಿ ನವಾಜ್ಗೆ ಕೂಡ ಕೆಲವರು ಅಟ್ಯಾಕ್ ಮಾಡಿಬಿಟ್ಟು ಅವನು ಕೂಡ ತುಂಬ ಸೀರಿಯಸ್ ಆಗಿ ಇಂಜೂರ್ ಆಗಿರ್ತಾನೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ಅಲ್ಲಿ ನಾವು ಲೋಕಲಿ ಸ್ಟ್ರಾಂಗ್ ಆಗಬೇಕು ಮತ್ತು ನಮ್ಮದು ಒಂದು ತಂಡ ಇಟ್ಕೋಬೇಕು, ಪ್ರತಿಯೊಬ್ಬರು ನಮ್ಮನ್ನು ಬಂದು ಅಪ್ರೋಚ್ ಮಾಡಬೇಕು, ಈ ಥರ ಎಲ್ಲ ಉದ್ದೇಶಗಳಿಟ್ಕೊಂಡು ಮತ್ತು ಇತ್ತೀಚೆಗೆ ಇಮಿಡಿಯೇಟ್ ಪ್ರಿಟೆಕ್ಸ್ಟಲ್ಲಿ ಏನು ಕಾರಣ ಅಂತಂದರೆ ಸೂರತ್ಕಲ್ ಭಾಗದಲ್ಲಿ ದೀಪಕ್ ರಾವ್ ಅನ್ನೋ ಹೆಸರಲ್ಲಿ ಒಂದು ಬಸ್ ಸ್ಟ್ಯಾಂಡಿಗೆ, ಲೋಕಲ್ ಬಸ್ ಸ್ಟ್ಯಾಂಡಿಗೆ ಹೆಸರು ನಾಮಕರಣ ಮಾಡಿರ್ತಾರೆ. ಅದರ ಪ್ರಿಟೆಕ್ಸ್ಟಲ್ಲಿ ಒಂದು ಕಮ್ಯುನಿಕೇಷನ್ ಆಗಿದೆ ಅನ್ನೋಂಥದ್ದು. ಅವ್ರುಗಳನ್ನೆಲ್ಲ ಟಾರ್ಗೆಟ್ ಮಾಡಿಕೊಂಡು ಇನ್ಕ್ಲೂಡಿಂಗ್ ಒಬ್ಬ ಲೋಕಲ್ ಕಾರ್ಪೊರೇಟರ್ ಹೆಸರನ್ನು ಕೂಡ ರೆಫರೆನ್ಸ್ ತೊಗೊಂಡು ಈ ಒಂದು ಕೃತ್ಯಕ್ಕೆ ತಯಾರಿ ನಡೆಸಿದ್ದು ನಮಗೆ ತನಿಖೆಯಲ್ಲಿ ತಿಳಿದು